ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ಎಲ್ರೂ, ನಾನು ಒಬ್ಬ ಅಂತಲ್ಲ, ಎಲ್ರೂ ನನ್ನ ಜೊತೆಗೆ ಹೋರಾಟ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಹೀರೋ ಆಗ್ಬೋದು, ನನ್ನ ಟೆಕ್ನಿಷಿಯನ್ ಆಗ್ಬೋದು. ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂತ ಲಯನ್ ಆರ್ಟ್ ಅಂಡ್ ಪ್ರೊಡ್ಯೂಸರ್ ಉದಯ ಮೆಹ್ತಾ ಅವರು, ಅವರು ಈ ಮಟ್ಟಕ್ಕೆ ಎಲ್ಲ ಕನಸುಗಳಿಗೂ ದುಡ್ಡು ಸುರಿದಿದ್ದಕ್ಕೆ ಇವತ್ತು ಈ ಮಟ್ಟದೊಂದು ಸಿನಿಮಾ ಆಗಿದೆ, ಈ ಮಟ್ಟದ ಒಂದು ಅದ್ಭುತ. ಇವತ್ತೇನು ಅನ್ಕೋತಾ ಇದೀವಲ್ಲ, ಇದೆಲ್ಲನೂ ಇನ್ನೂ ಜಾಸ್ತಿ ಮಾತಾಡ್ತಾ ಹೋದಂಗೆ ಏನನ್ಸುತ್ತೆ, ಏ ತುಂಬ ಜಾಸ್ತಿ ಮಾತಾಡ್ತಾ ಇದೀವಿ ಅಂತ ಮಾತಾಡೋಕ್ಕೆ ಇದು ಮಾಡಲ್ಲ. ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿರೋ ಸಪೋರ್ಟು, ನನ್ನ ಹೆಂಡತಿ ನನ್ನನ್ನು ತುಂಬ ಯಾವಾಗಲೂ ಓಕೆ ಬರ್ತೀರಾ ಬರಲ್ವ ನೀವು ಮನೆಗೆ ಅಷ್ಟೇ, ಯಾಕೆಂದ್ರೆ ನಾವು 2 ಗಂಟೆಗೆ ಬಂದರೆ ಬಾಗಿಲು ತೆಗೆಯಲ್ಲ, ನೀವು ಅಲ್ಲೇ ಮಲ್ಕೊಂಬಿಡಿ. ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಒಂದು ವಿಜಯದಶಮಿ ದಿನ, ಆಯುಧ ಪೂಜೆ ದಿನ ರಿಲೀಸ್ ಆಗ್ತಾ ಇದೆ. ಆ ಆಯುಧ ಪೂಜೆ ದಿನ ಎಲ್ಲರೂ ನಮಗೆ ವಿಜಯನ ಕೊಡ್ತಾರೆ, ನಮಗೆ ಒಂದು ನಾವೆಲ್ಲ ಇದು ಮಾಡಿರುವಂಥದ್ದು ಕೊಡ್ತಾರೆ ಅಂತ ಹೇಳ್ತಾ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನನ್ನ ಆರ್ಟಿಸ್ಟ್ಗಳಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ವೈಭವಿ ಹೀರೋಯಿನ್ನು ಅವ್ರಿಗೆ ಯಾವಾಗ್ಲೂ ಅಂದರೆ ಕನ್ನಡ ಸ್ವಲ್ಪ ಕಷ್ಟ, ಹೇಳ್ತಾ 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 ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಅಂದರೆ ಅವರು ಅಷ್ಟೇ, ಯಾವುದೋ ಒಂದು ಕಾಶ್ಮೀರಲ್ಲಿ ಶೂಟ್ ಮಾಡಬೇಕಾದ್ರೆ ಮೂಗೆಲ್ಲ ಸುಟ್ಟೋಗಿತ್ತು, ಅಂದರೆ ಎಲ್ಲ ಸಿಪ್ಪೆ ಬಂದಿತ್ತು, ಮತ್ತು ಕಣ್ಣೆಲ್ಲ ಉರಿ ಬರ್ತಾ ಇತ್ತು. ನಾವೇನೇ ಕಷ್ಟ ಕೊಟ್ಟರು ಪ್ರೀತಿಯಿಂದ ಮಾಡಿದ್ದಾರೆ ಅನ್ವೇಷ್ ಜೈನವರು ಮತ್ತು ನಿಖಿತ್ ಅಂದಿರು, ಎಲ್ಲನೂ ಮೀರಿ ನನ್ನ ಹೀರೋ ಧ್ರುವ ಫಸ್ಟಿಂದ ಇಲ್ಲಿವರೆಗೂ, ಅಂದರೆ ಇಲ್ಲಿವರೆಗೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ದೂರಿ. ನನಗೆ ನಾನು ನನ್ನನ್ನು ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಾನು ಶಾರ್ಟ್ಗೆ ಇವತ್ತೊಂದು ದಿನ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಕನ್ನಡ ಮುಗಿದೆ ನಿಂತ್ಕೊಂಡು ನನಗೆ ಬರೋದು ಒಂದೇ ಒಂದು ಯೋಚನೆ, ನನ್ನ ಹೀರೋನ ನಾನು ಇವತ್ತು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ಹೀರೋನ ನಾನು ಹೆಂಗೆ ತೋರಿಸ್ಬೇಕು ಅಂತ. ಆ ಇಷ್ಟಪಟ್ಟು ಅವನನ್ನು ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅವತ್ತಿಗೆ ಅದ್ದೂರಿಲಿ. ನನಗೆ ಯಾವೊಂದು ಪ್ರೀತಿ ಏನಿತ್ತೋ ಇವತ್ತಿಗೂ ಅದೇ ಇದೆ. ಆ ಒಂದು ಪ್ರೀತಿ ಆ ತೆರೆ ಮೇಲೆ 11ನೇ ತಾರೀಕು ಬರುತ್ತೆ. ಆ ಪ್ರೀತಿನ ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ VIPs ಅಪ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಏನೇ ಆಗಲಿ ಒಂದು ಸಕ್ಸಸ್ ಇದೆ, ತುಂಬಾ ಜನರ ಶ್ರಮ ಇರುತ್ತೆ, ಆ ಶ್ರಮಕ್ಕೆ ನಾವೆಲ್ಲರೂ ಕೈ ಹಿಡಿಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೆಲ್ಲರ ಕಡೆಯಿಂದ ವಾಟೆ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್.